ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2024-25 ಸಾಲಿನ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2024-25 ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, 1ನೇ ತರಗತಿಯಿಂದ 10ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು. ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜಿ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8272765 9164986866 ಮೊಬೈಲ್ ಸಂಖ್ಯೆ ಮತ್ತು 0815425155 ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು. ಅವಘಡಕ್ಕೆ ಆಹ್ವಾನಿಸುತ್ತಿರುವ ಒಳಚರಂಡಿ ಮ್ಯಾನ್ಹೋಲ್ ಮುಚ್ಚಳಗಳು. ಚಿಂತಾಮಣಿ ನಗರದಾದ್ಯಂತ ಒಳಚರಂಡಿ ಮ್ಯಾನ್ಹೋಲ್ಗಳ ನಿರ್ಮಾಣ ಕಳಪೆಯಾದರೆ ಅದರ ಮೇಲೆ ಮುಚ್ಚುವ ಮ್ಯಾನ್ಹೋಲ್ ಮುಚ್ಚಳಗಳು ಸಂಪೂರ್ಣ ಕಳಪೆಯಾಗಿದ್ದು, ಇತ್ತೀಚೆಗೆ ಮ್ಯಾನ್ಹೋಲ್ಗಳು ಮತ್ತು ಮುಚ್ಚಳಗಳು ಕುಸಿದು ಬಿದ್ದು ಅವಘಡಕ್ಕೆ ಆಹ್ವಾನಿಸುತ್ತಿದ್ದು, ಕಳಪೆ ಮ್ಯಾನ್ಹೋಲ್ ಮುಚ್ಚಳಗಳಿಗೆ ಕಡಿವಾಣ ಹಾಕಿ ಉತ್ತಮ ಮುಚ್ಚಳಗಳು ಅಳವಡಿಸಲು ಮುಂದಾಗಬೇಕಾಗಿದೆ. ಮ್ಯಾನ್ಹೋಲ್ ಮುಚ್ಚಳಗಳು ಹಾಳಾಗಿರುವ ಸ್ಥಳಗಳಲ್ಲಿ ಮುಚ್ಚಳಗಳ ಮೂಲಕ ಕಸ, ಕಡ್ಡಿ, ಮಣ್ಣು ಮತ್ತಿತರ ತ್ಯಾಜ್ಯವು ಒಳಚರಂಡಿ ಮ್ಯಾನ್ಹೋಲ್ ಮೂಲಕ ಒಳಚರಂಡಿ ಪೈಪ್ಗಳಲ್ಲಿ ಸೇರಿಕೊಂಡು ನೀರು ಸರಾಗವಾಗಿ ಹರಿದು ಹೋಗದೇ ಇರುವುದು ಒಂದೆಡೆಯಾದರೆ, ಕುಸಿದು ಬಿದ್ದ ಮ್ಯಾನ್ಹೋಲ್ಗಳಿಂದ ವಾಹನಗಳ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿ ಅವಘಡಕ್ಕೆ ಆಹ್ವಾನಿಸುವಂತೆ ಆಗುತ್ತಿರುವುದು ನಗರದಾದ್ಯಂತ ಹೆಚ್ಚಾಗಿದೆ. ಈ ಹಿಂದೆ ನಿರ್ಮಾಣ ಮಾಡಿರುವ ಒಳಚರಂಡಿಯ ಮ್ಯಾನ್ಹೋಲ್ಗಳ ಜೊತೆಗೆ ನಗರದಲ್ಲಿ ನಗರೋತ್ಥಾನ ಯೋಜನೆಯಲ್ಲಿ ನಿರ್ಮಾಣ ಮಾಡಿರುವ ಬಹುತೇಕ ಮ್ಯಾನ್ಹೋಲ್ಗಳು ಕಾಮಗಾರಿ ಕಳಪೆಯಾಗಿರುವ ಹಿನ್ನೆಲೆಯಲ್ಲಿ ನಗರದ ಹಲವಾರು ಬಡಾವಣೆಗಳಲ್ಲಿ ಮತ್ತು ಮುಖ್ಯ ರಸ್ತೆಗಳಲ್ಲಿ ಮ್ಯಾನ್ಹೋಲ್ಗಳು ಕುಸಿದು ಬಿದ್ದಿದ್ದರೆ, ಕೆಲವು ಕಡೆ ಮ್ಯಾನ್ಹೋಲ್ ಮುಚ್ಚಳಗಳು ಮುರಿದು ಒಳಚರಂಡಿಗಳಿಗೆ ಕುಸಿದು ಬಿದ್ದು ಅವಘಡಕ್ಕೆ ಆಹ್ವಾನಿಸುವಂತಾಗಿತ್ತು. ಕಳಪೆ ಮ್ಯಾನ್ಹೋಲ್ ಮತ್ತು ಮುಚ್ಚಳಗಳನ್ನು ಖರೀದಿ ಮಾಡಿರುವ ನಗರಸಭೆ ಅಧಿಕಾರಿಗಳು ಮತ್ತು ಕಾಮಗಾರಿ ನಿರ್ವಹಿಸಲು ನೀಡಿರುವ ಗುತ್ತಿಗೆದಾರರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದರಿಂದ ಒಳಚರಂಡಿಯ ಬಹುತೇಕ ಕಾಮಗಾರಿಗಳು ಕಳಪೆಯಾಗಿರುವುದು ಪುನರಾವರ್ತನೆಯಾಗಿದೆ. ನಗರದ ಪ್ರತಿಷ್ಠಿತ ಬಡಾವಣೆಗಳು ಮತ್ತು ಮುಖ್ಯ ರಸ್ತೆಗಳಲ್ಲಿ ಸೇರಿದಂತೆ ನಗರದ ಹಲವಾರು ಕಡೆಗಳಲ್ಲಿ ಒಳಚರಂಡಿಯ ಮ್ಯಾನ್ಹೋಲ್ ಮತ್ತು ಮುಚ್ಚಳಗಳು ಹಾಳಾಗಿವೆ. ಕೆಲವು ಕಡೆ ಕಳಪೆ ಮುಚ್ಚಳಗಳು ತೂತುಗಳು ಬಿದ್ದು ಕಮ್ಮಿಗಳು ಕಾಣಿಸಿಕೊಂಡರೆ, ಕೆಲವು ಕಡೆ ಮ್ಯಾನ್ಹೋಲ್ ಮುಚ್ಚಳಗಳು ಒಳಚರಂಡಿಯೊಳಕ್ಕೆ ಕುಸಿದು ಬಿದ್ದು ಅವಘಡಕ್ಕೆ ಕಾರಣವಾಗುತ್ತಿದ್ದರು ಹಾಗೂ ಒಳಚರಂಡಿಯ ನೀರು ಸರಾಗವಾಗಿ ಹರಿದು ಹೋಗದೆ ತೊಂದರೆಯಾಗುತ್ತಿದೆ. ಸಾರ್ವಜನಿಕರು, ನಗರಸಭೆಯರ ಸಂಬಂಧಪಟ್ಟ ಹಿರಿಯ ಆರೋಗ್ಯ ನಿರೀಕ್ಷಕರ ಗಮನಕ್ಕೆ ಈ ಕುರಿತು ಹಲವಾರು ಬಾರಿ ತಂದರೂ ಪ್ರಯೋಜನವಾಗುತ್ತಿಲ್ಲ ಎಂಬುದು ಹಲವು ಬಡಾವಣೆಗಳ ಸಾರ್ವಜನಿಕ ದೂರು. ಮ್ಯಾನ್ಹೋಲ್ ದುರಸ್ತಿ ಮತ್ತು ಮುಚ್ಚಳ ಬದಲಾವಣೆ ಮಾಡಿಕೊಡುವಂತೆ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರ ಗಮನಕ್ಕೆ ಹಲವಾರು ಬಾರಿ ತಂದರೆ ಮಾತ್ರ ದುರಸ್ತಿ ಆಗುತ್ತದೆ ಎಂಬುದು ಸಾರ್ವಜನಿಕರ ಆರೋಪ ಸಹ ಆಗಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ಅಧ್ಯಕ್ಷ ಅಬ್ದುಲ್ ಕಯ್ಯೂಮ್, ನಗರದ ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯ ಸರ್ಕಾರಿ ಬಾಲಕರ ಮಾಧ್ಯಮಿಕ ಶಾಲೆ ಮುಂಭಾಗದಲ್ಲಿ ಪ್ರತಿದಿನ 100 ಮಂದಿ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಬಡಾವಣೆ ನಿವಾಸಿಗಳು ಓಡಾಡುವ ರಸ್ತೆಯಾಗಿದೆ. ಇಲ್ಲಿ ಪದೇ ಪದೇ ಮ್ಯಾನ್ಹೋಲ್ ಸಂಪೂರ್ಣವಾಗಿ ಕುಸಿದು ಬೀಳುವುದು, ಮುಚ್ಚುಗಳು ಸಹ ಕುಸಿದಿರುವುದರಿಂದ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದ್ದು, ಅದಕ್ಕೆ ಶಾಶ್ವತ ಕಾಮಗಾರಿ ನಿರ್ವಹಿಸಲು ನಗರಸಭೆ ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಈ ಬಗ್ಗೆ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲಪತಿ ಪ್ರತಿಕ್ರಿಯಿಸಿ ಮಾತನಾಡಿ, ಈ ಹಿಂದೆ ನಗರಸಭೆ ಅಧಿಕಾರಿಗಳು ಗುತ್ತಿಗೆ ಆಧಾರದ ಮೇಲೆ ನಗರದಲ್ಲಿ ಮ್ಯಾನ್ಹೋಲ್ ರಿಪೇರಿ ಮತ್ತು ಮುಚ್ಚಳ ಅಳವಡಿಕೆಗೆ ನಿರ್ವಹಿಸಲು ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಅವಧಿ ಮುಗಿದಿದ್ದು, ನೂತನ ಟೆಂಡರ್ ಕರೆಯುವಾಗ ಕಟ್ಟುನಿಟ್ಟಿನ ಕ್ರಮ ಆದೇಶದ ಮೂಲಕ ಟೆಂಡರ್ ಕರೆಯಲಾಗುವುದು ಎಂದು ತಿಳಿಸಿದರು.